ब्लडी रास्कल पुनीत केरेळ्ळि उत्तर कर्नाटकद हुब्बळ्ळि चन्नम्म सर्कल नल्लि बट्टि बिच्चोड्तीवि अंत संदर्भदल्लि हेळ्तीनि हिंदुत्वद हेसरिनल्लि ಗೋ ರಕ್ಷಣೆ ಹೆಸರಿನಲ್ಲಿ ಹಫ್ತ ವಸೂಲಿ ಮಾಡುವ ಒಬ್ಬ 420 ನೀನು ಪುನೀತ್ ಕೆರೆಹಳ್ಳಿ ಒಂದೇ ಮಾತನ್ನ ಹೇಳ್ತೀನಿ ಮುಸ್ಲಿಮರು ಇವತ್ತು ಶಾಂತವಾಗಿದ್ದಾರೆಂದ್ರೆ ಅದರ ವೀಕ್ನೆಸ್ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ ಒಂದ್ಸಲ ಎದ್ರು ಅಂತ ಹೇಳಿದ್ರೆ ನಾವು ಹಿಂದೂಗಳು ಅವರ ಜೊತೆ ಎದ್ದು ನಿಲ್ತೀವಿ ನಿನ್ನಂತ ನಾಲಾಯ ನಿನ್ನ ಹಿಂದೂನೂ ಅಲ್ಲ ನಿನ್ನ ಮುಸ್ಲಿಮನೂ ಅಲ್ಲ ಬ್ಲಡಿ ರಾಸ್ಕಲ್ ಪುನೀತ್ ಕೆರೆಹಳ್ಳಿ ನೀನೊಬ್ಬ ಪಿಂಪ್ ಬ್ಲಡಿ ರಾಸ್ಕಲ್ ಪುನೀತ್ ಕೆರೆಹಳ್ಳಿ ಹಿಂದುತ್ವದ ಹೆಸರಿನಲ್ಲಿ ಗೋ ರಕ್ಷಣೆ ಹೆಸರಿನಲ್ಲಿ ಹಫ್ತ ವಸೂಲಿ ಮಾಡುವ ಒಬ್ಬ 420 ನೀನು ಮೊನ್ನೆ ದಿನ ಪವಿತ್ರವಾದ ರಂಜಾನ್ ತಿಂಗಳಿನಲ್ಲಿ ಒಬ್ಬ ಬಡ ಮುಸ್ಲಿಮನನ್ನ ಮರ್ಡರ್ ಮಾಡಿಬಿಟ್ಟು ತುಂಬಾ ಸೊಕ್ಕಿನಿಂದ ನಮ್ಮ ಮಾನ್ಯ ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತಾಡ್ತೀಯಾ ನೀನು ನಿನ್ನ ಯೋಗ್ಯತೆ ಏನು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಯೋಗ್ಯತೆ ಇದೆ ನಿನಗೆ ಅಷ್ಟೇ ಅಲ್ಲದೆ ನಾನು ಬಿಜೆಪಿ ಸರ್ಕಾರಕ್ಕೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ರಾತ್ರಿ ಹೊತ್ತು ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡ್ಬಿಟ್ಟು ತನ್ನ ಗ್ಯಾಂಗ್ ಕಟ್ಕೊಂಡ್ಬಿಟ್ಟು ಎಲೆಕ್ಟ್ರಿಕ್ ಶಾಕ್ ಕೊಡ್ತಕ್ಕಂಥ ಒಂದು ಮಷಿನ್ ಹಿಡ್ಕೊಂಡ್ಬಿಟ್ಟು ಇಂಥ ಪುನೀತ್ ಕೆರೆ ಹಳ್ಳಿ ಅಂತಕ್ಕಂಥ ಪಿಂಪನ್ನು ನೀವು ರಾತ್ರಿ ಅಡ್ಡಾಡೋದಕ್ಕೆ ಹೇಗೆ ಬಿಟ್ರಿ ನೀವು ಅಷ್ಟೇ ಅಲ್ಲದೆ ಅವ್ನು ಮರ್ಡರ್ ಮಾಡಿದ್ರೂ ಸಹ ಅವನಿಗೆ ಫೇಸ್ಬುಕ್ ಲೈವ್ ಮಾಡೋದಕ್ಕೆ ಅನುವು ಮಾಡಿಕೊಟ್ರಿ ನೀವು ಇಂತಹ ಒಬ್ಬ ಲೋಫರ್ ಇವತ್ತು ಇಡೀ ಕರ್ನಾಟಕದ ಹಿಂದೂ ಮುಸಲ್ಮಾನರ ಮಧ್ಯೆ ದ್ವೇಷ ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಸಮಸ್ತ JDS ಪಕ್ಷದ ಪರವಾಗಿ ಒಂದೇ ಒಂದು ಮಾತನ್ನು ಹೇಳ್ತೀನಿ ಇನ್ನು ಒಂದ್ಸಲ ನೀನು ಬ್ಲಡಿ ರಾಸ್ಕಲ್ HD ಕುಮಾರಸ್ವಾಮಿ ಅವರ ಬಗ್ಗೆ JDS ಪಕ್ಷದ ಬಗ್ಗೆ ಏನಾರು ಒಂದು ಹಗುರವಾಗಿ ಮಾತಾಡಿದರೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ನಲ್ಲಿ ಬಟ್ಟಿ ಬಿಚ್ಚೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಏನು ತಿಳ್ಕೊಂಡಿದೀಯಾ ನೀನು ಹೇಳೋರಲ್ಲ ಕೇಳೋರಲ್ಲ ಏನಿನ್ಗ ಮಾಡಿರೋದು ಮಣ್ಣು ತಿನ್ನೋ ಕೆಲಸ ಇಡೀ ಹಿಂದೂಗಳು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಮಾಡಿಬಿಟ್ಟು ಇವತ್ತು ನೀನು ಹೆಮ್ಮೆಯಿಂದ ಫೇಸ್ಬುಕ್ ಲೈವ್ ಮಾಡ್ತಾ ಇದೀಯಾ ಪವಿತ್ರವಾದ ರಂಜಾನ್ ದಿನದಂದು 30 ದಿನ ಉಪವಾಸ ಇದ್ದಿರ್ತಕ್ಕಂಥ ನಮ್ಮ ಬಡ ಮುಸಲ್ಮಾನರು ಅವರ ಒಂದು ಅವನ ಒಂದು ಪಾಷ ಅಂತ ಹುಡುಗನ ಹೆಸರು ಪಾಷ ಅಂತ ಅವನ ಮರ್ಡರ್ ಮಾಡ್ತೀಯ ನಿನಗೆ ಅವನ ಅಕ್ರಮ ಗೋ ಸಾಕಾಣಿಕೆ ಮಾಡ್ತಾ ಇದ್ದಾನೆಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕಿತ್ತು ಅಥವಾ ಧರಣಿ ಕೊಡಬೇಕಿತ್ತು ನಿನಗೆ ಮರ್ಡರ್ ಮಾಡುವ ಒಂದು ಹಕ್ಕು ಯಾರು ಕೊಟ್ಟರು ನಿನಗೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಇಷ್ಟೇ ಅಲ್ಲದೆ ನಮ್ಮೆಲ್ಲರ ಮನಸ್ಸಿನ ಒಂದು ರಾಜಕುಮಾರ ನಮ್ಮೆಲ್ಲರ ಕರ್ನಾಟಕದ ಒಂದು ಕಣ್ಮಣಿ HD ಕುಮಾರಸ್ವಾಮಿ ಅವರ ಬಗ್ಗೆ ಹಗುರೋಗ ಮಾತಾಡೋದಕ್ಕೆ ನಿನಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಇನ್ನೊಂದು ಸತಿ ನೀನು ಮಾತಾಡಿದರೆ ತೀವ್ರವಾಗಿ ನಾವೇ ನಿಮ್ಮ ಮನೆಗೆ ನುಗ್ಗಿ ಹೊಡಿತೀವಿ ಆಲ್ರೆಡಿ ನಿನಗೆ ಕೆಂಪೇಗೌಡರ ವಿಷಯದಲ್ಲಿ ಮಾತಾಡೋದಕ್ಕೆ ನಿನಗೆ ಬಿದ್ದಿದ್ದಾವೆ ಅಷ್ಟು ಸಾಕಾಗಿಲ್ಲ ಇನ್ನೊಂದು ಸಲ ನೀನು ಮಾತಾಡಿದೀಯ ಇದಕ್ಕೆ ನೇರವಾಗಿ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ನೇರವಾಗಿ ಹೊಣೆ ಇದ್ದಾರೆ ಅಂತ ಹೇಳ್ತೀನಿ ಇಲ್ಲಾಂದರೆ ಇಂತಹ ಒಂದು ನಾಲಾಯಕರು ಇವತ್ತು ಈ ರೀತಿಯ ಕೃತ್ಯ ಮಾಡಿಬಿಟ್ಟು ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡ್ತಾರಂತ ಹೇಳಿದರೆ ಈ BJPಗೆ ಗೊತ್ತಾಗಿದೆ ಮುಂಬರುವ ದಿನಗಳಲ್ಲಿ ಕುಮಾರಣ್ಣನವರೇ ಮುಖ್ಯಮಂತ್ರಿ ಆಗ್ತಾರಂತ ಅದನ್ನು ತಪ್ಪಿಸಲು ಈ ರೀತಿಯ ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕು ಅಂತ ಕಾಯ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಮುಸಲ್ಮಾನರನ್ನು ನಾನು ಅಭಿನಂದಿಸ್ತೇನೆ ಎಷ್ಟೊಂದು ತಾಳ್ಮೆ ಅಂದಿದ್ದಾರೆ ನೀವು ಪುನೀತ್ ಕೆರೆಹಳ್ಳಿ ಒಂದೇ ಮಾತನ್ನ ಹೇಳ್ತೀನಿ ಮುಸಲ್ಮಾನರು ಇವತ್ತು ಶಾಂತವಾಗಿದ್ದಾರೆಂದರೆ ಅದವ್ರ ವೀಕ್ನೆಸ್ ಅಂತ ತಿಳ್ಕೊಳಕ್ಕೆ ಹೋಗಬೇಡ ಒಂದ್ಸಲ ಎದ್ರು ಅಂತ ಹೇಳಿದರೆ ನಾವು ಹಿಂದೂಗಳು ಅವ್ರ ಜೊತೆ ಎದ್ದು ನಿಲ್ತೀವಿ ನಿನ್ನಂಥ ನಾಲಾಯ ನಿನ್ನ ಹಿಂದೂನೂ ಅಲ್ಲ ನಿನ್ನ ಮುಸಲ್ಮಾನೂ ಅಲ್ಲ ನೀನು ಮನುಷ್ಯನೇ ಅಲ್ಲ ಒಬ್ಬ ಹಿಂದೂ ಆಗಿ ನಾನು ಹೇಳ್ತಾ ಇದ್ದೀನಿ ನಾನೊಬ್ಬ ಪರಮ ಶಿವನ ಭಕ್ತನಾಗಿ ಹೇಳ್ತಾ ಇದ್ದೀನಿ ನೀನು ಹಿಂದೂನೇ ಅಲ್ಲ ಪವಿತ್ರವಾದ ರಂಜಾನ್ ದಿನ ಹಬ್ಬದಂದು ಒಂದು ತಿಂಗಳಿನಲ್ಲಿ ಒಬ್ಬ ಮುಸಲ್ಮಾನನ ಕೊಲೆ ಮಾಡಂಥ ಯಾವ ಹಿಂದೂ ಗ್ರಂಥದಲ್ಲಿ ಬರೆದಿದ್ದಾರೆ ಅಂತ ಸಂದರ್ಭದಲ್ಲಿ ಕೇಳ್ತೀನಿ ಇನ್ನೊಂದು ಸಲ ನಿನ್ನ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ JDS ಪಕ್ಷದ ಬಗ್ಗೆ ಅಥವಾ HD ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ನೀನು ಮಾತಾಡಿದರೆ ಬಟ್ಟಿ ಬಿಚ್ಚ ಹೊಡಿತೀವಿ ಅಂತ ಹೇಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕುಮಾರಣ್ಣ